ಕೆಎಸ್ಆರ್ಟಿಸಿ ನಡುವೆ ಏನ್ ಒಪ್ಪಂದ ಆಗಿತ್ತು, ಎಂಒಯು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಈಗ ಅದು ನಮ್ಮ ನಗರಸಭೆ ಗಮನಕ್ಕೆ ಬರಬೇಕಿತ್ತು. ಎಂಒಯು ಅದು ತುಂಬಾ ಬಹಳ ಮುಖ್ಯವಾದ ದಾಖಲಾತಿ ಅದು, ಯಾಕಂದ್ರೆ ಹಣ ನಮ್ದು, ಜಾಗ ನಮ್ದು, ಇಷ್ಟೆಲ್ಲ ನಾವು ಕೊಡಬೇಕಾದ್ರೆ ನಗರಸಭೆ ಗಮನಕ್ಕೆ ಬಂದು ಏನೇ ಯಾವುದೇ ರೀತಿ ಎಂಒಯು ಆಗಲಿ, ಯಾವುದೇ ರೀತಿ ಒಡಂಬಡಿಕೆ ಆಗಲಿ, ಅದು ನಗರಸಭೆ ಗಮನಕ್ಕೆ ಬರಬೇಕಿತ್ತು. ನಗರಸಭೆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಬೇಕಿತ್ತು. ಮೀಟಿಂಗ್ ಅಲ್ಲಿ ಚರ್ಚೆ ಆಗಿ ಅದಕ್ಕೆ ಅನುಮೋದನೆ ಸಿಗಬೇಕಿತ್ತು. ನಗರಸಭೆ ಕೌನ್ಸಿಲ್ ಅನ್ನ ಅನುಮೋದನೆ ಮಾಡಿಕೊಡ್ಬೇಕಾಗಿತ್ತು. ಈ ಸಾಮಾನ್ಯ ಪ್ರಜ್ಞೆನೂ ಕೂಡ ಹಿಂದೆ ಇದ್ದಂತಹ ಪೌರಾಯುಕ್ತಂಗೂ ಇಲ್ಲ, ಆ ಕೆಎಸ್ಆರ್ಟಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇಲ್ಲ. ಈಗ ನೋಡಿ, ನಮ್ಮಲ್ಲಿ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ 17 ಅಂಗಡಿ ಇದೆ, ಪ್ಲಸ್ ಒಂದು ಹೋಟೆಲ್ ಇದೆ, ಒಟ್ಟು 18. ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ 2200 ಚದರ ಮೀಟರ್ ಜಾಗ ಇದೆ, ಮತ್ತೆ 12 ಅಂಗಡಿ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2029 ಚದರ ಮೀಟರ್ ಜಾಗ ಇದೆ. ಇದನ್ನೆಲ್ಲ ನಾವು ನಮ್ಮ ನಗರಸಭೆ ಆದಾಯ ಬರಕ್ಕೆ ನಾವು ಮೂಲ ನಕ್ಷೆಯಲ್ಲಿ ಅಂಗಡಿ ಮಳಿಗೆಗಳನ್ನ ತೋರಿಸಿ ಎಲ್ಲ ನಮ್ಮ ನಗರಸಭೆಗೆ ಏನ್ ಆದಾಯ ಬರಬೇಕು ಆ ರೀತಿ ನಾವು ಮಾಡ್ಕೊಂಡಿದ್ವಿ. ಇದರಲ್ಲಿ ಕೆಎಸ್ಆರ್ಟಿಸಿ ಅವರು ಟೆಂಡರ್ ಕರಿಬೇಕಾದ್ರೆ ರೋಸ್ಟರ್ ಪದ್ಧತಿನ ಅಳವಡಿಸ್ಕೊಬೇಕಾ ಬೇಡವ ಸರ್? ರಿಸರ್ವೇಷನ್ ಕೊಡಬೇಕಾ ಬೇಡವೋ? ಏನ್ ಸರ್, ಈಗ ನಮ್ಮ ಕೊಳ್ಳೇಗಾಲ ಪಟ್ಟಣದಲ್ಲಿ SC ST ಗಳು ಎಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದಾರೆ, ಅವ್ರಿಗೆ ರೋಸ್ಟರ್ ಪದ್ಧತಿಯಲ್ಲಿ ಅವಕಾಶ ಮಾಡಿಕೊಟ್ಟು ಅವರು ಸಹ ಬಂದು ಅಲ್ಲಿ ವ್ಯಾಪಾರ ಮಾಡಬೇಕು ಆ ರೀತಿ ಮಾಡಿಕೊಡಬೇಕು ತಾನೆ. ಇದನ್ನೆಲ್ಲ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ. ಕಾಮಗಾರಿ ಒಂದು ಕಡೆ ಆದ್ರೆ ಇವರ ಟೆಕ್ನಿಕಲ್ ನ್ಯೂನತೆಗಳು ಸುಮಾರಿದೆ. ಇದರಲ್ಲಿ ಇವರ ಇಂಟೆನ್ಷನ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಯಾರು ಲೋಕಲೈಟ್ ಯಾರಿರ್ತಾರೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಯಾರು ವಾಸ ಮಾಡ್ತಾರೆ ಜನಗಳಿಗೆ, ಅವ್ರಿಗೆ ಅನ್ಯಾಯ ಮಾಡೋ ದೃಷ್ಟಿ ಇದು. ಇದು ಶಾಸಕರ ಗಮನಕ್ಕೆ ಬರಲ್ವಾ? ಇದು ಮುಖ್ಯವಾದ ಇದಲ್ಲ, ಪಾಯಿಂಟ್ಗಳಲ್ವಾ ಇದು? ಇದನ್ನ ಕೇಳಬೇಕು ತಾನೆ ಶಾಸಕರಾದವರು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಆಗ್ರಹ ಇಷ್ಟೇ. ನಾವು ಬಸ್ ಸ್ಟ್ಯಾಂಡ್ ವಿಚಾರ, ಉದ್ಘಾಟನೆ ವಿಚಾರ ನಾವು ಪ್ರಸ್ತಾಪನೆ ಮಾಡಿಲ್ಲ. ನಾವು ನಮಗ್ ಬೇಕಾಗಿರೋದೇನಂದ್ರೆ ಇಲ್ಲಿ ಏನು ನ್ಯೂನತೆಗಳಾಗಿದೆ ಅದನ್ನ ಸರಿಪಡಿಸ್ಕೊಡಿ ದಯಮಾಡಿ. ರೋಸ್ಟರ್ ಪದ್ಧತಿಲಿ ಟೆಂಡರ್ ಕಾಲ್ ಮಾಡಿ ರಿಸರ್ವೇಷನ್ ಕೊಟ್ಟು ಅಂಗಡಿ ಮಳಿಗೆಗಳಲ್ಲಿ ಬಂದು ವ್ಯಾಪಾರ ಮಾಡೋದಕ್ಕೆ SC ST ಗಳಿಗೂ ಅವಕಾಶ ಮಾಡಿಕೊಡ್ಬೇಕು. ತಾವು ಗ್ರೌಂಡ್ ಫ್ಲೋರ್ ಅಲ್ಲಿ ರೋಸ್ಟರ್ ಸಿಸ್ಟಮ್ ಪಾಲನೆ ಮಾಡಿಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ರೋಸ್ಟರ್ ಸಿಸ್ಟಮ್ ಪಾಲನೆ ಮಾಡಿಲ್ಲ, ಸೆಕೆಂಡ್ ಫ್ಲೋರ್ ಅಲ್ಲೂ ಮಾಡಿಲ್ಲ ನೀವು. ಸೊ ಈ ರೀತಿ ಎಲ್ಲ ನ್ಯೂನತೆಗಳು ಆಗಿದೆ, ದಯಮಾಡಿ ಇದನ್ನೆಲ್ಲ ಸರಿಪಡಿಸ್ಕೊಡಿ ಅಂತ ನಾವು KSRTC ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರೋ ಸೋಮಶೇಖರ್ ಅಂತ ಬಂದಿದ್ರು MD ರೆಪ್ರೆಸೆಂಟ್ MD ಆಫೀಸ್ ಇಂದ ಅವ್ರನ್ನ ಕೇಳ್ಕೊಂಡ್ವಿ. ಅವ್ರ ಹತ್ರ ಯಾವುದೇ ರೀತಿ ದಾಖಲಾತಿಗಳು ಅವ್ರು ಒದಗಿಸ್ತಾ ಇಲ್ಲ. ಮೀಟಿಂಗ್ ಅಲ್ಲಿ ಕರೆದುಬಿಟ್ಟು ತಾವುಗಳು ಇದ್ರಿ ಮೀಟಿಂಗ್ ಅಲ್ಲಿ ಕೇಳ್ಕೊಂಡ್ವಿ ನಾವು. ಯಾವುದೇ ವಿಧವಾದ ದಾಖಲಾತಿಗಳನ್ನ ಸಮರ್ಪಕವಾದ ಪೂರಕವಾದ ದಾಖಲಾತಿಗಳನ್ನ ಅವ್ರು ಕೊಡ್ತಾ ಇಲ್ಲ. ಸರ್, ಸರ್ ಒಂದು ವೇಳೆ ಈಗ ತರಾತೂರಿನಲ್ಲಿ ಆಗಿರುವಂತ ಕೆಲಸ ಸಣ್ಣ ಪುಟ್ಟ ಕಾಮಗಾರಿ ಕೆಲಸನ ಬಗೆಹರಿಸ್ತೀವಿ ನಾವು ಮುಂದೆ. ಈಗ ನಾವು ಬಸ್ ನಿಲ್ದಾಣ ಉದ್ಘಾಟನೆ ಮಾಡ್ತೀವಿ ಅಂತ ಅವ್ರು ಮುಂದಾಗ್ತಾರೆ. ತಮ್ಮ ಗಮನಕ್ಕೆ ಸರ್, ಯಾವ್ದು ಸಣ್ಣ ಪುಟ್ಟ ಕಾಮ್, ಇದು ಸಣ್ಣ ಪುಟ್ಟ ತಪ್ಪುಗಳಲ್ಲ ಸರ್, ಇದು ದೊಡ್ಡ ದೊಡ್ಡ ತಪ್ಪುಗಳು. ಟೆಂಡರ್ ಕಾಲ್ ಮಾಡಿದ್ದಾರೆ, ಟೆಂಡರ್ಗೆ ಒಂದು ಫೈನಲ್ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಡೇಟ್ ಮುಗಿದೋಗಿದೆ. ಈಗ ನಮ್ಮ ಆಗ್ರಹ ಇಷ್ಟೇ, ಮತ್ತೆ ಎಲ್ಲ ಮರು ಟೆಂಡರ್ ಆಗ್ಬೇಕು. ರೋಸ್ಟರ್ ಪದ್ಧತಿಯಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ನೀವು ರಿಸರ್ವೇಷನ್ ಕೊಡಬೇಕು ಪ್ರತಿಯೊಂದು ಅಂಗಡಿ ಮಳಿಗೆ, ಪ್ರತಿಯೊಂದು ಫ್ಲೋರ್ ಅಲ್ಲಿ. ಉದ್ಘಾಟನೆ ಡೇಟ್ ಫಿಕ್ಸ್ ಆದ್ರೆ ನೋಡಿ ಸರ್, ಇದನ್ನ ಏನಾಗ್ಬಿಡುತ್ತೆ, ಉದ್ಘಾಟನೆಗೆ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಜನಗಳ ಹಿತ ಕಾಪಾಡ್ತಾ ಇಲ್ಲ, ನಿಮ್ಮ ಸ್ವಪ್ರತಿಷ್ಠೆ ಕಾಪಾಡ್ಕೊಳ್ಳೋಕೋಸ್ಕರ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತಾ ಇದ್ರ ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಸರ್. ಪ್ರಿಪೇರ್ ಆಗಿ ಪ್ರತಿಯೊಂದು ನೋಡಿದಿರಿ, ಧಿಕ್ಕಾರ ಧಿಕ್ಕಾರ ಅಂತ ಕೂಗಿ ನೋಡಿದ್ರೆ ನಮ್ಮ ಪ್ರಸ್ತಾವನೆ ತಂದ್ರೆ ಸತ್ಯವನ್ನು ನಮ್ ತಪ್ಪಾಗುತ್ತದೆ. ಓಪನ್ ಇಲ್ಲ ಅಂತ ನಮ್ಮ ಪ್ರಸ್ತಾವನೆ ತಂದಿರೋದು ಬುರೆ ಸಬ್ಜೆಕ್ಟ್, ಓಪನ್ ಪ್ರಕ್ರಿಯೆ ಇಲ್ಲ, ಓಪನ್ ಎಲ್ಲ ಮುಗಿದ ಮೇಲೆ ಮಾಡಿ ಅಂತ ನಮ್ಮ ಆಸೆ ಇರೋದು ಅಷ್ಟೇ. ನಿಮ್ಮ ಹತ್ರ ಕೇಳ್ಬಂದಿರೋದು ಅವ್ರು ಸ್ಟೇಜ್ ಕೂತಿದ್ದಾರೆ ಅಂದ್ರೆ ಸತ್ಯವಾಗಲ್ವೇ ಅವರು ಮೀಟಿಂಗ್ ಇದೆ ಅದನ್ನ ನಮ್ಮ ಸ್ಟೇಜ್ ಕೂತಿದ್ರೆ ಯಾಕೆ ಯೂಸ್ ಮಾಡಬೇಕು? ಆಯ್ತು, ಇದು ಹೈಟೆಕ್ ಬಸ್ ನಿಲ್ದಾಣ ಹೆಸರಲ್ಲೇ ಉಂಟು, ಅದು ಹೈಟೆಕ್ ಬಸ್ ನಿಲ್ದಾಣ ಅನ್ನೋದು. ನೀವು ಪಾರ್ಕಿಂಗ್ ಇದೆಯಲ್ಲ ಅಲ್ಲೋಗಿ ನೋಡಿತ್ತು ದಯಮಾಡಿ. ಪಾರ್ಕಿಂಗ್ ಹೋಗೋದಕ್ಕೆ 16 ಅಡಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಹೇಳದ ಸ್ಟೇಟ್ಮೆಂಟ್ ಪ್ರಕಾರ ನಮ್ಮ ನಡಾವಳಿ ಸಭಾ ನಡಾವಳಿಯಲ್ಲಿ ಇದೆ ಅದು, 16 ಅಡಿ ಬಿಟ್ಟಿದೀವಿ ಅಂತ ಅವ್ರು ಹೇಳ್ತಾರೆ. 18 ಅಡಿ ಅದರಲ್ಲಿ ನೀವು ಎಂಟ್ರಿ ಎಕ್ಸಿಟ್ ಒಂದೇ ಕಡೆ ಮಾಡಿಬಿಟ್ರೆ ಹೆಂಗ್ ಸರ್ ಹೋಗ್ತೀರಾ? ಹೆಂಗ್ ಹೋಗಕ್ಕಾಗತ್ತೆ? ಹೇಳ್ಬೋದು, ಅವ್ರು ಹೇಳ್ಬಿಡ್ತಾರೆ. ನಾನು ಕರೆದೆ ಅವ್ರಿಗೆ, ಬನ್ನಿ ಸರ್ ನನ್ನ ಕಾರು ತರ್ತೀನಿ, ನಿಮ್ ಕಾರು ತರ್ತೀನಿ, ತಗೊಂಡ್ ಬನ್ನಿ, ಅಟ್ ಎ ಟೈಮ್ ಇಬ್ರು ಹೋಗೋಣ, ನೀವು ಎಕ್ಸಿಟ್ ಆಗಿ ನಾನು ಎಂಟ್ರಿ